ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಾವು ಯಾವುದೇ ಒಂದು ಹೊಸ ಮೊಬೈಲನ್ನು ತಗೊಳ್ಳುವಾಗ ಮೇನ್ ಆಗಿ ನೋಡುವಂಥದ್ದು ಯಾವುದಪ್ಪ ಅಂತ ನೋಡಿದ್ರೆ ರ್ಯಾಮ್ ಎಷ್ಟಿದೆ. ಯಾಕೆ ನಾವು ರ್ಯಾಮ್ಗೆ ಇಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀವಿ ಅಂದರೆ, ನಾವು ಗೇಮ್ ಆಡುವಾಗ ಅಥವಾ ನಾವು ನಾರ್ಮಲಾಗಿ ಸ್ಮಾರ್ಟ್ಫೋನ್ ಯೂಸ್ ಮಾಡುವಾಗ ಅದು ಹ್ಯಾಂಗ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಎಲ್ಲ ನಾವು ಈ ಥರ ರ್ಯಾಮ್ ಜಾಸ್ತಿ ಇರೋ ಮೊಬೈಲ್ಗಳನ್ನು ಪ್ರಿಫರ್ ಮಾಡ್ತೀವಿ. ಸೊ ಇವಾಗ ರಿಯಲ್ಮಿ ಮತ್ತು ಶಯೋಮಿ ಅಂತಹ ಕಂಪನಿಗಳು ಅಪ್ಡೇಟ್ನ ಮೂಲಕವಾಗಿ ನಮ್ಮ ಒಂದು ಸ್ಮಾರ್ಟ್ಫೋನ್ನ ರ್ಯಾಮನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಕ್ಸಾಂಪಲಿಗೆ ನೋಡಬೇಕಂದ್ರೆ, ಚೈನಾದಲ್ಲಿ ರೆಡ್ಮಿ ನೋಟ್ 10 ಪ್ರೊ ಮ್ಯಾಕ್ಸ್ 5G ವೇರಿಯಂಟಿಗೆ ಅಪ್ಡೇಟನ್ನು ಕೊಟ್ಟರು. ಸೊ ಅದರಲ್ಲಿ ಇಂಟರ್ನಲ್ ಆಗಿ 6GB ರ್ಯಾಮ್ ಇತ್ತು. ಅಪ್ಡೇಟನ್ನು ಕೊಟ್ಟು ಇನ್ನೂ 2GB ರ್ಯಾಮನ್ನು ಜಾಸ್ತಿ ಮಾಡಿದ್ದಾರೆ, ಟೋಟಲ್ ಆಗಿ 8GB ರ್ಯಾಮ್. ಇದು ಹೇಗೆ ಸಾಧ್ಯ ಅಂತ ನೋಡೋದಾದರೆ, ಇದಕ್ಕೆ ವರ್ಚುವಲ್ ರ್ಯಾಮ್ ಅಂತ ಹೇಳ್ತಾರೆ. ಸೊ ಏನಪ್ಪ ಇದು ವರ್ಚುವಲ್ ರ್ಯಾಮ್ ಅಂತ ನೋಡೋದಾದರೆ, ಮೇನ್ ಆಗಿ ರ್ಯಾಮ್ ಅಂದರೆ ಏನು ಅಂತ ನೋಡೋಣ, ಇದು ಯಾಕೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ರ್ಯಾಮ್ ಅನ್ನೋದು ಒಂದು ಟೆಂಪ್ರವರಿ ಸ್ಟೋರೇಜ್ ಆಗಿ ಮೊಬೈಲ್ನಲ್ಲಿ ವರ್ಕ್ ಆಗುತ್ತೆ. ಸೊ ಯಾವುದೇ ಒಂದು ಅಪ್ಲಿಕೇಶನ್ ರನ್ ಆಗಬೇಕಂದ್ರೆ ಒಂದು ಟೆಂಪ್ರವರಿ ಫೈಲ್ಸ್ಗಳನ್ನು ಒಂದು ಜಾಗದಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಸೊ ಈ ಒಂದು ಟೆಂಪ್ರವರಿ ಫೈಲ್ಸ್ಗಳನ್ನು ತುಂಬ ಹೊತ್ತು ಸ್ಟೋರ್ ಮಾಡಬೇಕು ಅಂತಲೇ ಇಲ್ಲ. ಈಗ ಒಂದು ಕ್ಯಾಶ್ ಮೆಮೊರಿ ಇರುತ್ತಲ್ಲ, ಸೊ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳೋಕೆ ಒಂದು ರ್ಯಾಮನ್ನು ಯೂಸ್ ಮಾಡುತ್ತೆ. ಸೊ ಅದೇ ಥರ ಈ ಒಂದು ರ್ಯಾಮ್ ಕೂಡ ಫಾಸ್ಟಾಗಿ ಇರುತ್ತೆ. ಸೊ ಈ ಥರ ಕ್ಯಾಶ್ ಮೆಮೊರಿಯನ್ನು ಯೂಸ್ ಮಾಡೋಕ್ಕೋಸ್ಕರ ಈ ಒಂದು ರ್ಯಾಮನ್ನು ಯೂಸ್ ಮಾಡ್ತಾರೆ. ಸೊ ಈ ಒಂದು ರ್ಯಾಮ್ಗೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಲೂ ಕರೀತಾರೆ. ಈ ಒಂದು ರ್ಯಾಮ್ ಕೂಡ ನಮ್ಮ ಸ್ಟೋರೇಜ್ ಡಿವೈಸ್ಗಳೆಲ್ಲ ಇದೆಯಲ್ವಾ, SD ಕಾರ್ಡು, ಹಾರ್ಡ್ ಡಿಸ್ಕು, ಅದೇ ಥರ ಇದು ಕೂಡ ಒಂದು ಸ್ಟೋರೇಜ್ ಡಿವೈಸೇ. ಬಟ್ ಇದು ಒಂದು ಟೆಂಪ್ರವರಿ ಕೆಲಸಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದೊಂದು ಫಿಸಿಕಲ್ ಡಿವೈಸ್ ಆಗಿರುತ್ತೆ, ಇನ್ಬಿಲ್ಟ್ ಆಗಿ ಕೊಟ್ಟಿರ್ತಾರೆ. ಹಾಗಾದರೆ ನಮ್ಮ ಮೊಬೈಲ್ನಲ್ಲಿರುವ ರ್ಯಾಮನ್ನು ಅಪ್ಡೇಟ್ನ ಮೂಲಕವಾಗಿ ಹೇಗಪ್ಪ ಜಾಸ್ತಿ ಮಾಡ್ತಾರೆ ಅಂತ ನೋಡಿದ್ರೆ, ಸೊ ಇದು OS ಬೇಸ್ಡ್ ಆಗಿರುತ್ತೆ. ಅಂದರೆ ಈ ಒಂದು ಸಾಫ್ಟ್ವೇರ್ ಏನು ಮಾಡುತ್ತೆ ಅಂದರೆ, ನಮ್ಮ ಫಿಸಿಕಲ್ ಸ್ಟೋರೇಜ್ ಇರುತ್ತಲ್ವ, ಇಂಟರ್ನಲ್ ಸ್ಟೋರೇಜು, ಈಗ UFS 2.1, 2.3, 3.1 ಎಲ್ಲ ಫಾಸ್ಟ್ ಸ್ಟೋರೇಜ್ ಕೊಡ್ತಿದ್ರಲ್ವ, ಸೊ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಇನ್ಬಿಲ್ಟ್ ಸ್ಟೋರೇಜಲ್ಲಿ ಕೆಲವೊಂದು ಪಾರ್ಟನ್ನು, ಒಂದು 2GB ತಗೊಂಡು ಅದನ್ನು ರ್ಯಾಮಿಗೋಸ್ಕರ ಯೂಸ್ ಮಾಡ್ತಾರೆ. ಅಂದರೆ ಕೆಲವೊಂದು ಕ್ಯಾಶ್ ಫೈಲ್ಸನ್ನು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ವರ್ಚುವಲ್ ರ್ಯಾಮ್ ಅಂತ ಕರೀತಾರೆ. ಈ ಒಂದು ವರ್ಚುವಲ್ ರ್ಯಾಮ್ನ ಕಾನ್ಸೆಪ್ಟ್ ಕಂಪ್ಯೂಟರ್ಗಳಲ್ಲಿ ಫಸ್ಟಿಂದನೂ ಇದೆ. ಸೊ ಹೇಗಪ್ಪ ಅಂತ ನೋಡಿದ್ರೆ, ಈಗ ನಾವು ಕಂಪ್ಯೂಟರ್ನಲ್ಲಿ ಎಕ್ಸ್ಟರ್ನಲ್ ಆಗಿ ಗ್ರಾಫಿಕ್ ಕಾರ್ಡನ್ನು ಯೂಸ್ ಮಾಡಿರ್ತೀವಲ್ಲ, 4GB 2GB ಗ್ರಾಫಿಕ್ ಕಾರ್ಡು. ಸೊ ಆ ಒಂದು ಗ್ರಾಫಿಕ್ ಕಾರ್ಡ್ನ ಮೆಮೊರಿಯನ್ನು ವರ್ಚುವಲ್ ರ್ಯಾಮ್ ಆಗಿ ನಮ್ಮ ಒಂದು ಕಂಪ್ಯೂಟರ್ ತಗೊಳ್ಳುತ್ತೆ. ಅದು ಮಾತ್ರ ಅಲ್ಲದೆ, ನಾವು ಫಸ್ಟು ಸ್ಮಾರ್ಟ್ಫೋನನ್ನು ರೂಟ್ ಎಲ್ಲ ಮಾಡಿಕೊಂಡು ಈ ಥರ ನಾವು ರ್ಯಾಮನ್ನು ಜಾಸ್ತಿ ಮಾಡೋ ಥರಲ್ಲ ಟ್ರೈ ಮಾಡ್ತಿದ್ವಿ. ಬಟ್ ಪ್ರಾಬ್ಲಮ್ ಏನಂತ ನೋಡಿದ್ರೆ, ಅವಾಗ ನಮ್ಮ ಒಂದು ಸ್ಮಾರ್ಟ್ಫೋನ್ನಲ್ಲಿ ಆ ಸ್ಟೋರೇಜ್, ಇಂಟರ್ನಲ್ ಸ್ಟೋರೇಜ್ ಸ್ಪೀಡೇ ಸರಿ ಇರ್ತಿರಲಿಲ್ಲ. ಸೊ ನಾವು ಎಷ್ಟು ರೂಟ್ ಮಾಡಿಕೊಂಡು ಈ ಒಂದು ರ್ಯಾಮನ್ನು ಜಾಸ್ತಿ ಮಾಡಿದ್ರು, ಅದೆಲ್ಲ ವೇಸ್ಟೇ. ಸೊ ಇವಾಗ ಈ ಸ್ಮಾರ್ಟ್ಫೋನ್ ಕಂಪನಿಗಳೇ ಈ ಥರ ಒಂದು ಫೀಚರನ್ನು ಕೊಡ್ತಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳಬಹುದು. ಅದು ಮಾತ್ರ ಅಲ್ಲದೆ, ಈಗಿರುವ ಟೆಕ್ನಾಲಜಿಗೆ ನಮಗೆ ಒಳ್ಳೆ ಒಂದು ಪ್ರೊಸೆಸರ್ಗಳು ಸಿಗ್ತಾ ಇದೆ, ಕಡಿಮೆ ಬೆಲೆಗೆ ಒಳ್ಳೆ ಮೊಬೈಲನ್ನು ತೊಗೊಬಹುದು. ಮತ್ತು ನಮಗೆ 6GB ರ್ಯಾಮ್, 8GB ರ್ಯಾಮ್ ಆ ಥರ ಮೊಬೈಲೆಲ್ಲ ನಮಗೆ 15,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ಈ ಥರ ಸಾಫ್ಟ್ವೇರ್ ಮುಖಾಂತರ ವರ್ಚುವಲ್ ರ್ಯಾಮ್ ಕೊಡೋದ್ರಿಂದ ಜಾಸ್ತಿ ಏನು ಯೂಸ್ ಇಲ್ಲ. ನಾರ್ಮಲ್ ಆಗಿ ಮೊಬೈಲ್ನಲ್ಲಿರುವ ರ್ಯಾಮು, ಇನ್ಬಿಲ್ಟ್ ಸ್ಟೋರೇಜು, ಸೊ ಅದೆಲ್ಲದು ಚೆನ್ನಾಗೆ ವರ್ಕ್ ಆಗ್ತಿದೆ. ಸೊ ನನ್ನ ಪ್ರಕಾರ ಈ ಒಂದು ಕಾನ್ಸೆಪ್ಟನ್ನು ತುಂಬ ಲೇಟಾಗಿ ತಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಈ ಥರ ವರ್ಚುವಲ್ ರ್ಯಾಮ್ ಸಪೋರ್ಟ್ ನಮ್ಮ ಮೊಬೈಲ್ಗೂ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಸೊ ಕರೆಕ್ಟಾಗಿ ಗೊತ್ತಿಲ್ಲ. ಮುಂದಿನ MIUI 13 ಅಪ್ಡೇಟ್ನಲ್ಲಿ ಕೆಲವೊಂದು ಶಯೋಮಿ ಡಿವೈಸ್ಗಳಿಗೆ ಈ ಒಂದು ಅಪ್ಡೇಟ್ ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಬೇರೆ ಡಿವೈಸ್ಗಳಿಗೆಲ್ಲ ಗೊತ್ತಿಲ್ಲ, ಗೂಗಲ್ ಮಾಡಿ ನೋಡಿ. ಸೊ ನೀವಿನ್ನೂ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.